ಈಗ ಪೊಲಿಟಿಕಲ್ ಬರುವಾಗ ಮಹಿಳೆಯರ ಸಂಖ್ಯೆ ಬಹಳಷ್ಟು ಕಡಿಮೆ ಇರೋದು ಈಗ ವಿಧಾನಸೌಧಕ್ಕೆ ಸಚಿವೆ ಆಗಿರುವಂತ ಹೆಬ್ಬಾಳ್ಕರ್ ಆಗಿರುವ ಪ್ರಮುಖವಾಗಿ ಬಟ್ ಬಹಳಷ್ಟು ಜನ ಇದ್ದಾರೆ ಯಾಕೆ ಕಾರಣ ಏನಿರ್ಬೋದು ಕಾರಣ ಆಕ್ಚುಲಿ ಅನ್ಯತ ಕಾರಣಗಳಿದವಲ್ಲ ಆಕ್ಚುಲಿ ನಾನು ಇದನ್ನ ಬರೀ ರಾಜಕಾರಣ ಅಂತ ಹೇಳೋದಿಲ್ಲ ಇದನ್ನು ಕೂಡ ನಾನು ಸುಮಾರ್ ಸತಿ ಇದಕ್ಕೆ ಉತ್ತರ ಕೊಟ್ಟಿದ್ದೀನಿ ನನ್ ಪ್ರಕಾರ ಪ್ರತಿಯೊಂದು ಕ್ಷೇತ್ರದಲ್ಲಿ ಮಹಿಳೆಯರ ಒಂದು ರೀತಿ ಪಾತ್ರ ಕಡಿಮೆನೇ ಈವನ್ ಜರ್ನಲಿಸ್ಟ್ ಆಗಲಿ ಅಥವಾ ಮೆಡಿಕಲ್ ಆಗಲಿ ಅಥವಾ ಯಾವುದೇ ಒಂದು ಅಧಿಕಾರಿಗಳೇ ಆಗಲಿ ಗೌರ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸಾಧ್ಯ ಇಲ್ಲ ಅಂತ ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ಅದಿರಬಹುದು ಸ್ವಲ್ಪ ಮಟ್ಟಕ್ಕೆ ಯಾಕಂದರೆ ಇನ್ನೂ ನಾವು ಪುರುಷ ಪ್ರಧಾನ ಸಮಾಜನೇ ಬಟ್ ಅದ್ರ ಜೊತೆ ನನಗನ್ಸುತ್ತೆ ನಾವೇ ಸ್ವಲ್ಪ ಮಹಿಳೆಯರೇ ಸ್ವಲ್ಪ ಹಿಂಜರುಗ್ತಾರೆ ಅಂದರೆ ಮನೆ ಕೆಲಸಗಳ ಒತ್ತಡ ಅಂದರೆ ಮನೆ ಫ್ಯಾಮಿಲಿ ಅಂತ ಒಂದು ಒತ್ತಡ ಬರುತ್ತಲ್ಲ ಅದರಿಂದ ತುಂಬ ಜನ ಅದರಿಂದ ಹಿಂಜರುಗ್ತಾರೆ ಅಂತ ನಾನು ಅನ್ಕೊಂತೀನಿ ನಾನು ಈವನ್ ಲಾಯರ್ಸಲ್ಲೂ ಕೂಡ ನೋಡಿದ್ರೆ ಕಡಿಮೆ ಸಂಖ್ಯೆನೆ ಆ್ಯಕ್ಚುಲಿ ಹೋಗ್ತಾ ಹೋಗ್ತಾ ಅಂದರೆ ಮೇಲ್ಮಟ್ಟಕ್ಕೆ ಹೋಗ್ತಾ ಹೋಗ್ತಾ ಪಾರ್ಟ್ನರ್ಶಿಪ್ಪಿಗೆ ಬರ್ತಾ ಬರ್ತಾ ಅಥವಾ ಸೀನಿಯರ್ ಅಡ್ವೊಕೇಟ್ಸ್ ಆಗಿರೋದು ಅಥವಾ ಜಡ್ಜಸ್ ಆಗಿರೋದು ಕಡಿಮೆ ಸಂಖ್ಯೆಯಲ್ಲೇ ಅಲ್ವಾ ಮಹಿಳೆಯರು ಸೊ ಅದೇ ರಾಜಕಾರಣದಲ್ಲೂ ಅದೇ ರೀತಿ ಬಟ್ ರಾಜಕಾರಣದಲ್ಲಿ ಸಾರ್ವಜನಿಕ ಜೀವನ ಅಂದ ತಕ್ಷಣವೇ ಸ್ವಲ್ಪ ಒಂದು ಸ್ವಲ್ಪ ಒಂದು ಭಯ ಇರುತ್ತೆ ಆಮೇಲೆ ಯಾಕಂದರೆ ಈವನ್ ಫ್ಯಾಮಿಲಿನೂ ಅದಕ್ಕೆ ಪ್ರಿಪೇರ್ ಆಗಿರಬೇಕಲ್ಲ ಆ ಥರ ಒಂದು ಏನು ಸ್ಕ್ರೂಟನಿಗೆ ನಾವು ರೆಡಿ ಆಗಿರಬೇಕು ಪಬ್ಲಿಕ್ ಐಯಲ್ಲಿ ಎಲ್ಲ ಟೈಮಲ್ಲೂ ಇರಬೇಕು ಅಂದರೆ ತುಂಬ ಸುಲಭ ಅಲ್ಲ ಸೊ ಅದಾಗಿರೋದ್ರಿಂದ ನನ್ನ ಪ್ರಕಾರ ಮಹಿಳೆಯರ ಪಾತ್ರ ಕಡಿಮೆ ಬಟ್ ಆದರೂ ನಾನು ಅಂದ್ಕೊತೀನಿ ಸಂಖ್ಯೆಯಲ್ಲಿ ನಾವು ನೋಡಿಕೊಂಡ್ರೆ ಆ್ಯಕ್ಚುಲಿ ಕಡಿಮೆ ಮಹಿಳೆಯರು ಬಂದ್ರೂ ಸಕ್ಸಸ್ಫುಲ್ ಆಗಿದ್ದೀವಿ ಅಂದರೆ ಸುಮ್ ಸುಮಾರು ಜನ ನಾನು ಮೊನ್ನೆ ತಾನೇ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದೆ ತೊಂಬತ್ತು ಜನ ಗಂಡಸರು ಬಂದರೆ ಒಂದು ಪಕ್ಷದಲ್ಲಿ ಉದಾಹರಣೆಗೆ ಹತ್ತು ಜನ ಮಹಿಳೆಯರಿದ್ದರೆ ಆ ತೊಂಬತ್ತು ಜನ ಇದ್ದಾರೆ ಅಂತ ಗೊತ್ತಾಗೋದಿಲ್ಲ ಎಷ್ಟು ಜನ ಸಕ್ಸಸ್ ಆಗ್ತಾರೆ ಅಂತ ಆ್ಯಕ್ಚುಲಿ ಜಾಸ್ತಿ ಸಂಖ್ಯೆ ಬಟ್ ಮಹಿಳೆಯರು ಹತ್ತೇ ಜನ ಇರೋದ್ರಿಂದ ಅದು ತುಂಬ ಕಂಡು ಅಂದರೆ ಕಣ್ಣಿಗೆ ಕಾಣಿಸುತ್ತೆ ಅಷ್ಟೇ ನನ್ನ ನನ್ನ ಪ್ರಕಾರ ಬಟ್ ಒಫ್ಕೋರ್ಸ್ ಮಹಿಳೆಯರಿಗಿನ್ನೂ ಅವಕಾಶ ಕೊಡಬೇಕು ಸ್ಪೆಷಲಿ ಸ ಈ ಥರ ನಮ್ಮ ಅಸೆಂಬ್ಲಿಯಲ್ಲಿ ಮತ್ತು ಆ ಲೋಕಸಭಾದಲ್ಲಿ ಕೊಡಲೇಬೇಕಾಗುತ್ತೆ ಯಾಕೆಂದರೆ ನೀವು ನೋಡಿ ಈಗ ಪಂಚಾಯತ್ ರಾಜಲ್ಲಿ ಮಹಿಳೆಯರು ತುಂಬ ಚೆನ್ನಾಗಿ ಪರ್ಫಾಮ್ ಮಾಡ್ತಾ ಇದ್ದಾರೆಲ್ಲ ಫಿಫ್ಟಿ ಪರ್ಸೆಂಟ್ ಕೊಟ್ಬಿಟ್ಟು ಈಕ್ವಲ್ ಆಗಿ ನಮಗೆ ಅವಕಾಶ ಸಿಗ್ತಿರೋದ್ರಿಂದ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯಿತಿಯಿಂದ ಜಿಲ್ಲಾ ಪಂಚಾಯತ್ವರೆಗೂ ಮಹಿಳೆಯರು ಒಳ್ಳೆ ರೀತಿಯ ರಾಜಕಾರಣ ಮಾಡ್ತಾ ಇದ್ದಾರೆ ಒಳ್ಳೆ ರೀತಿ ಜವಾಬ್ದಾರಿನ ನಿಭಾಯಿಸ್ತಾ ಇದ್ದಾರೆ ಅದಕ್ಕೆ ಒಂದು ಅದು ರೆಸರ್ವೇಷನ್ ಏನು ವಿಧಾನಸಭೆಗೆ ಮತ್ತು ಲೋಕಸಭೆಗೆ ತಂದು ಇಟ್ಟರೆ ನನ್ನ ಪ್ರಕಾರ ಮಹಿಳೆಯರು ಆ ಅವಕಾಶನ ಚೆನ್ನಾಗಿ ಸದುಪಯೋಗ ಮಾಡ್ಕೊಂತಾರೆ ಅಂತ ನನ್ನ ಒಂದು ಅನಿಸಿಕೆ ಓಕೆ ನಿಮ್ಮ ತಾಯಿಯನ್ನು ನಾನು ಮಾತಾಡಿಸ್ತಿದ್ದೆ ಮೋಟಮ್ಮ ಅವರು ಸಿಕ್ಕಿದ್ರು ಪರಮೇಶ್ವರ ಭೇಟಿ ನಾವಾಗ ಕೇಳಿದ್ವಿ ಅಂದರೆ ನಯನ ಮೋಟಮ್ಮ ಅವರಿಗೆ ಸಚಿವ ಸ್ಥಾನ ಆಕಾಂಕ್ಷೆ ಅವ್ರು ಕಲಿಯೋದು ತುಂಬ ಇದೆ ಅಂತ ಹೇಳಿದ್ರು ಹೌದಾ ಖಂಡಿತ ಆಫ್ ಕೋರ್ಸ್ ನಾನು ಸಚಿವೆ ಸ್ಥಾನ ಆಕಾಂಕ್ಷಿನೇ ಅಲ್ಲ ಇನ್ಫ್ಯಾಕ್ಟ್ ನಾನು ಈಗ ಬರೀ ನನ್ನ ಕ್ಷೇತ್ರದ ಬಗ್ಗೆನೇ ನನಗೆ ಅತಿಯಾದ ಕಾಳಜಿ ಆಸಕ್ತಿ ಇರೋದು ಯಾಕಂದ್ರೆ ನನಗೆ ಫಸ್ಟ್ ಕ್ಷೇತ್ರನ ಯಾವ ರೀತಿ ನಿಭಾಯಿಸ್ಬೇಕು ಯಾವ ರೀತಿ ಅದನ್ನು ನೋಡ್ಕೋಬೇಕು ಅನ್ನೋದನ್ನೇ ಕಲಿಬೇಕಾಗಿರೋದು ಅದನ್ನು ಫಸ್ಟ್ ಕಲಿತ್ ಬಿಟ್ಟು ನಾನು ನೆಕ್ಸ್ಟ್ ಸಚಿವೆ ಸ್ಥಾನಕ್ಕೆ ನೆಕ್ಸ್ಟ್ ಬಾರಿ ನಾನು ಗೆದ್ದು ಬಂದಾಗ ಅದ್ರ ಕೇಳೋದ್ರಲ್ಲಿ ಅರ್ಥ ಇದೆ ಫಸ್ಟ್ ಈ ಐದು ವರ್ಷ ನನ್ನ ಪ್ರಕಾರ ನಾನು ನಾನು ಇಡೀ ಕ್ಷೇತ್ರನ ಅರ್ಥ ಮಾಡ್ಕೊಳ್ಳಿಕ್ಕೆ ಕೆಲಸ ಮಾಡಿಸ್ಕೊಡೋದ್ರಲ್ಲಿ ಅದಕ್ಕೆ ನಾನು ಗಮನ ಹರಿಸ್ಬೇಕು ನಾನು ಸುಮಾರು ಸತಿ ಹೇಳಿದ್ದೀನಿ ನನಗೆ ಅಂದರೆ ಚುನಾವಣಾ ಪೂರ್ವಕವಾಗಿ ಹೇಳಿದ್ದೆ ಇಪ್ಪತ್ತು ವರ್ಷಗಳ ಅಭಿವೃದ್ಧಿ ನಾನು ಮಾಡಬೇಕಾಗಿದೆ ಕ್ಷೇತ್ರದಲ್ಲಿ ಸೊ ಅದಕ್ಕೆ ನಾನು ಗಮನ ಹರಿಸಬೇಕು ಯಾಕಂದರೆ ಈಗ ಮಂತ್ರಿ ಸ್ಥಾನ ತೊಗೊಂಡ್ರೆ ನನಗನ್ಸುತ್ತೆ ಇನ್ನೂ ನನಗೆ ಆ ಕೆಪಾಸಿಟಿ ಬಂದಿಲ್ಲ ನಿಮಗೆ ಆ ಅರ್ಹತೆ ಬರಬೇಕು ನಾವು ರಾಜಕಾರಣ ಅಂದರೆ ಈಗ ಕ್ಷೇತ್ರ ನಿಭಾಯಿಸ್ಲಿಕ್ಕೆ ಒಂದು ಅರ್ಹತೆ ಬಂದಿದೆ ಅಂತ ಜನ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ಸೊ ನೆಕ್ಸ್ಟು ಅದಕ್ಕೆ ಒಂದು ಒನ್ ಸ್ಟೆಪ್ ಅಟ್ ಎ ಟೈಮ್ ಅಂತ ನಾನು ಅಂದ್ಕೊಳ್ತೀನಿ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ